हेलो, अहोरात्र और ಏನ್ ನೀವು ಪೆಪ್ಸಿ ಬಗ್ಗೆ ಎಲ್ಲ ಇದ್ ಕೊಡ್ತಾ ಇರೋದು? ಏನ್ ಕುಡಿ ಅಂತ ಹೇಳಿದ್ನ? ಅಲ್ಲ, ನೀವು ಯಾಕ್ ನಮ್ಮ ಅಣ್ಣನ್ ಬೈಯೋದು? ಯಾರು ನಿಮ್ಮ ಅಣ್ಣ? ಯಶ್ ಅಣ್ಣನ. ಅವನು ಸ್ವಾಮಿ, ನೀವಿರ ನಮ್ಮ ಅಣ್ಣನ್ನ ನೀವು ಬೈದ್ರೆ ಮುಂದಾಗ ಅನಾಹುತ ನಿಮಗೆ ಗೊತ್ತಿಲ್ಲ. ಹೌದಾ? ಏನಾಗುತ್ತೆ ಬಂಗಾರು? ಬಂಗಾರ ಏನ್ ಗೊತ್ತಾ, ಕಿಚ್ಚ ಸುದೀಪ್ ಅಭಿಮಾನಿಗಳು ನಿನ್ ಮೇಲೆ ಅಟ್ಯಾಕ್ ಮಾಡಕ್ಕ ಬಂದಾಗ ಅಟ್ಯಾಕ್ ಮಾಡಿದ್ರು, ಓಕೆನಾ? ಅವ್ರು ಕಾರ್ ಪುಡಿ ತಂದಿದ್ರು. ನಾವ್ ಹೇಳ್ತಾ ಇದೀವಿ ಕೇಳು, ನಮ್ ಕೈಗೆ ಅಪ್ಪಿ ತಪ್ಪಿ ಸಿಗಾಕಂಡ್ರೆ ನಮ್ ತಾಯಣ್ಣ ನಾವು ಕಾರ್ ಪುಡಿನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಂದು ನಿನ್ ಕಣ್ಗೆ ಹಾಕ್ತಿವಿ. ಅರ್ಥ ಆಯ್ತಾ? ಬರ್ಬೇಡ ನಮ್ ಮತ್ತೆ 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 ಅದ್ ನೋಡ್ತಾ ಇರ್ ನೀವು. ಅಲ್ಲೋ, ಅದಾದ್ಮೇಲೆ ಏನಾಗುತ್ತೆ? ಅದಾದ್ಮೇಲೆ ಏನಾಗುತ್ತೆ, ನೀನ್ ಪಬ್ಲಿಸಿಟಿಗೆ ಬರಲ್ಲ ಆಮೇಲೆ ಮತ್ತೆ ಬದುಕಿರ್ತೀನಾ? ಈ ಲೋಕನೆ ಬಿಟ್ಟು ಹೋಗ್ಬಿಡ್ತೀಯ, ಕಳ್ದೋಗ್ಬಿಡ್ತೀಯ. ಬದುಕಿರ್ತೀನಾ? ಬದುಕಿಲ್ಲ ಇರ್ತೀಯ, ಕಣ್ಣಿ ಕಾರದ ಪುಡಿ ಬಿರ್ತಿದಂಗೆ ಅಭಿಮಾನಿಗಳು ಎಲ್ಲಾ ಸೇರ್ಕೊಂಡು ಗುಮ್ತಾರೆ, ಇನ್ನೆಲ್ ಬದುಕಿರ್ತೀಯ? ಯಾವಾಗ ನಿಮ್ ಗತಿ ಏನಾಗತ್ತೆ? ರೀ, ಒಬ್ರು ಮೇಲೆ ಕಂಪ್ಲೇಂಟ್, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು, ಕಿಚ್ಚ ಸುದೀಪ್ ಅರೆಸ್ಟ್ ಆಗ್ಬೇಕು ಅಂತ ನೀನ್ ಬಿಡ್ಕಂಡಿ ಎಲ್ಲ ಅಪ್ಪ ಅರೆಸ್ಟ್ ಮಾಡಿರು. ಹಾ, ಕಿಚ್ಚ ಸರ್ ನಿಲ್ ಮಾಡಿದ್ರು ನೀವು ನಮ್ಮೆ. ನನ್ನ ಕೊಂದ್ರೆ ನಿಮ್ಮನ್ನು ಬಿಟ್ಬಿಡ್ತಾರ? ಹಾ, ಬಿಟ್ಬಿಡ್ತಾರೆ. ನಮ್ಮ ಯಶ್ವಾಸ್ ನಮ್ಮ ಯಶ್ವಾಸ್ ಬಗ್ಗೆ ಬಂದ್ರೆ, ನೀನ್ ರೂಮ್ ಅಲ್ಲಿ ಕುತ್ಕೊಂಡಲ್ಲ, ನೀನ್ ಎಲ್ಲೇ ಬಂದು ಎಲ್ಲಿ ಎಷ್ಟು ಜನನ್ನ ಕರ್ಕೊಂಬಾ, ನಿನ್ನ ಸಂಡೆ ಇವ್ರಗಳ್ನ, ನಮ್ ಬಾಸ್ ಮಾತ್ರ ನೀನ್ ಟಚ್ ಮಾಡಕ್ಕೂ ಆಗಲ್ಲ. ಏನಕ್ಕೆ ನಾನು ಎಂತ ಕೆಲಸ ಮಾಡದೇ ಇಲ್ವಲ್ಲ ನಿಮ್ ತರ ಕೊಲೆ ಸುಲಿಗೆ? ನಾನೇನಿದ್ರು ಈ ಪೆಪ್ಸಿ ಕುಡಿಸ್ಬೇಡ, ಒಳ್ಳೇದಾಗಲ್ಲ ಅಂತ ಹೇಳ್ತೀನಿ ಅಷ್ಟೇ. ಆಯ್ತಪ್ಪ, ಕೆರೆ ಊಳೆತ್ಸಿರಲ್ಲ, ಆ ಟೈಮಲ್ಲಿ ಮಾತ್ರ ಹೊಗಳಿಲ್ಲ. ಇಲ್ವೋ, ಇವಾಗ ನೀನ್ ಕೊಲೆ ಪ್ರಯತ್ನ ಮಾಡ್ತಿದ್ಯಲ್ಲ, ಅದ್ರ ಬಗ್ಗೆ ಮಾತಾಡು. ಎಷ್ಟ್ ಜನ ನೀವು ಬರ್ತೀರಿ ನನಗೆ ಕಾರದ ಪುಡಿ ಎಸೆದು ಕೊಲೆ ಮಾಡೋದಕ್ಕೆ? ಅಲ್ಲಲ್ಲ ಅಲ್ಲ, ಒಂದ್ ವೇಳೆ ಹೇಳಿದ್ದು ಅಪ್ಪಿ ತಪ್ಪಿ ಸಿಗಾಕೊಂಡ್ರೆ ಇಲ್ಲ ಸಿಗಾಕೊಂಡ್ರೆ ಏನ್ ಮಾಡ್ತೀಯ? ನಿನ್ ಜೊತೆ ಎಷ್ಟ್ ಜನ ಇರ್ತಾರ ಅವಾಗ? ಒಂದು ಒಬ್ರಿಂದ ಒಬ್ರಿಂದ ಒಬ್ರಿಗೆ ಬಳ್ಳಿ ತರ ಒಪ್ಕೊಂಡು ಹೋಗುತ್ತೆ. ಸಾವಿರಾರು ಜನ ಇದಾರೆ ಯಶಿಂದ ಒಳ್ಳೇದ ಓಕೆ, ಅಟ್ ಲೀಸ್ಟ್ ಪಡ್ಕೊಂಡಿರೋರು. ನಾ 10 ಜನರ ಹೆಸರು ಹೇಳಿ ನೋಡೋಣ, ನಿನಗೆ ಯೋಗ್ಯತೆ ಇದ್ರೆ. ಹಾ, 10 ಜನರ ಹೆಸರು ಹೇಳಿ ನೋಡೋಣ. ಯಾಕೆ ಹೇಳ್ಬೇಕು? ಅಲ್ಲ ಗೊತ್ತಾಗತ್ತಲ್ಲ ಎಷ್ಟ್ ಜನ ನಿನಗೆ. ಅಟ್ ಲೀಸ್ಟ್ ಸಾವಿರಾರು ಜನರಲ್ಲಿ 10 ಜನ ಹೆಸರು ಹೇಳಿ ನೋಡೋಣ. ತಗೋ ರಾಕೇಶ್, ತಗೋ ರಾಕೇಶ್. ಯಾವೂರು? ಕೆಂಚ್ಕಾನಹಳ್ಳಿ. ಮತ್ತೆ ನಿನ್ನ ಹೆಸರು ಏನು? ನನ್ನ ಹೆಸರ ಪೂರ್ಣ ಪ್ರಜ್ಞ. ಓಕೆ, ಯಾವೂರು? ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ ಕಳ್ಳಂಬೆಳ ಹೋಬಳಿ PM ಪಾಳ್ಯ ಗ್ರಾಮ. ಓಕೆ, ಮತ್ತೆ? ಮತ್ತೆ ಇನ್ನೂ ಇದಾರೆ ಸರ್, ಗೊತ್ತಾಗ್ತಾ ಇಲ್ಲ. ಹೇಳು ಬಂಗಾರ, 10 ಜನರ ಹೆಸರು ಹೇಳು, ಯಾಕಂದ್ರೆ ನಿನ್ಗೆ ಅಷ್ಟಾದ್ರೂ ಗೊತ್ತಿರ್ಬೇಕಲ್ಲ. ರಾಕಿ. ರಾಕಿ ಹುಡುಗಿ ಅಲ್ಲ, ಹುಡುಗ ರಾಕೇಶ್ ಅಂತ. ಅಷ್ಟೇ, ಅವಾಗಿಂದ ಬರೀ ರಾಕೇಶ್ ಹೇಳ್ತಾ ಇದೀಯಾ? ರಾಕೇಶ್ ಅಂತ ಇಬ್ರಿದಾರೆ ನಮ್ಮೂರಲ್ಲೇನೆ, ಎಷ್ಟು ಹಣ್ಣಿನ ಅಭಿಮಾನಿಗಳು. ಅವ್ರ ತಂದೆ ತಾಯಿ ಹೆಸರು ಗೊತ್ತಾ ನಿಂಗೆ? ಗೊತ್ತಿಲ್ಲ, ತಂದೆ ತಾಯಿ ಹೆಸರೇ ಗೊತ್ತಿಲ್ಲ ನನಗೆ. ನಮ್ಗೂ ಅವ್ರವ್ರಿಗೂ ತುಂಬಾ ದೂರ, ಆದ್ರೆ ಅವ್ರು ಎಷ್ಟ್ ಏನಾದ್ರು ನಡೆದಾಗ, ಯಶ್ ಅಣ್ಣಂದು ಏನಾದ್ರು ನಡೆದಾಗ ಬರ್ತಾ ಇರ್ತಾರೆ. ಒಟ್ನಲ್ಲಿ ಯಶ್ಗೋಸ್ಕರ ಕೊಲೆಗಳು ಮಾಡ್ತೀರಿ ನೀವು? ಬೇಕಾದ್ರೆ ಕೊಲೆನೂ ಮಾಡ್ತೀವಿ, ಪ್ರಾಣನೂ ಕೊಡ್ತೀವಿ ಸರ್. ಯಶ್ ನಿಮ್ಗೆ ಹೇಳಿದಾರ ಇಂತ ಕೆಲಸ ಮಾಡೋದಕ್ಕೆ? ಅಲ್ಲ ಸರ್, ನಾವು ನಿಮ್ಮನ್ನ ಕೊಲೆ ಮಾಡ್ಬೇಕು ಅನ್ನೋ ಉದ್ದೇಶನೇ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇರ್ಲಿಲ್ಲ. ಕಿಚ್ಚ ಸುದೀಪ್ ನಿಮ್ ಮನೆ ಮೇಲೆ ಅಟ್ಯಾಕ್ ಮಾಡಿದಾಗ ನಾವು ಬಿಡು ಈ ತರ ಎಲ್ಲ ಮಾಡಿದ್ದಾರೆ ಅಂತ ನಮ್ಮ ತಾಯಣ್ಣ ನಮ್ಮ ಹೃದಯ ಮುಟ್ಕೊಂಡು ನಮ್ಮ ಆತ್ಮ ಸಾಕ್ಷಿ ಪ್ರಕಾರ ಹೇಳ್ತೀವಿ. ಆಮೇಲೆ 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 ನೀವು ಯಾವತ್ತು ಯಶ್ ಅಣ್ಣನ ತುಂಬಾ ಟಾರ್ಗೆಟ್ ಮಾಡಿ ಎಲ್ಲ ಈ ತರ ಎಲ್ಲ ಅವಾಚ್ಯ ಶಬ್ದಗಳಿಂದ ನಿನ್ಸಕ್ ಶುರುವಾದ ನಮ್ಮ ಮನ್ಸಿಗೂ ಅಷ್ಟೇ ಇರಿಟೇಟ್ ಆಯ್ತು. ಆಯ್ತಪ್ಪ, ಅದಕ್ಕೋಸ್ಕರ ಕೊಲೆ ಮಾಡ್ಬಿಡ್ತೀಯಾ? ಅಲ್ಲ ಸರ್, ನೀವು ಅಲ್ಲ, ಆಯ್ತಾಯ್ತಾಯ್ತು, ಒಂದ್ ನಿಮಿಷ. ಅವರು ಕೆರೆ ಹೂಳ್ ಎತ್ಸಿದ್ರು, ಅವಾಗ ನಿಮ್ಗೆ ಇದು ಬರ್ಲಿಲ್ವಾ ಗ್ಯಾಪ್ನಕ್ಕೆ? ಏನಂತ ಬರ್ಲಿಲ್ಲ. ಇಂತ ಅದು ಒಬ್ಬ ನವೀನ್ ಕುಮಾರ್ ಗೌಡ ಅನ್ನೋರ್ ಮಗ ಹುಟ್ಟಿ ಈ ತರ ಪಡವಾರಳ್ಳಿ ಅನ್ನೋ ಒಂದು ಸಣ್ಣ ಊರ್ನಲ್ಲಿ ಹುಟ್ಟಿ ಇವತ್ತಿಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ರಾಕಿಂಗ್ ಸ್ಟಾರ್ ಯಶ್ ಆಗಿ ಅಂತ ಹೇಳ್ಬೋದಾಗಿತ್ತಲ್ಲ. ಓಕೆ, ಕೆಟ್ಟದ್ದು ಮಾಡಿದ್ರೆ ಹೇಳ್ಬಾರ್ದು, ಒಳ್ಳೇದ್ ಮಾಡಿದ್ರೆ ಹೇಳ್ಬೇಕು. ಅಲ್ಲ, ಕೆಟ್ಟದೇ ಯಾಕೆ ಕಾಣುತ್ತೆ ಸ್ವಾಮಿ, ಒಳ್ಳೇದು ಸಿಗುತ್ತೆ. ಇತ್ತಲ್ಲಮ್ಮ, ಕೆಟ್ಟದ್ದು ಇದೆಯಲ್ಲ ಪೆಪ್ಸಿ ಕುಡಿಸೋದು. ಆಯ್ತು, ಅದ್ ಅದು ಅದ್ ಹೇಳೋದ್ಕಿಂತ ಮುಂಚೆ ಒಳ್ಳೇದು ಯಾವ್ದು ಇರಲ್ವಾ? ಒಳ್ಳೇದು ಯಾವ್ದು? ಇನ್ನು ನಾನು ಒಂದ್ ಊರ್ಗ ಹೋಗಿದ್ದೆ ಸರ್, ಇಲ್ಲಿ ಯಶ್ ಬಂದಿದ್ದ ಸುಮ್ಮನೆ ತಲೆ ಹರಟೆ ಸರ್, ಇಲ್ಲಿ ಬಂದು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅಂತ ಹೋದ, ಒಂದ್ ಪತ್ತೆ ಇಲ್ಲ, ಸರ್ವೆ ಮಾಡ್ಕೊಂಡು ಹೋದ, ಎಲ್ಲ ಸುಳ್ಳು ಸರ್ ಅಂತ ಹೇಳಿದ್ರು. ಅವ್ರ ಊರ್ ಕೆರೆ ಎಲ್ಲ ಸರ್ವೆ ಮಾಡ್ಕೊಂಡು ಹೋಗಿದ್ರು. ಯಾವ ಊರ್ ಸರ್? ಅದೇ ಶಿವರಾತ್ರಿ ದಿನ ಹೋಗಿದ್ವಲ್ಲ, ನಮ್ಮ ಹಾವೇರಿ ಹತ್ರ ಒಂದು ಚಿಕ್ಕ ಹಳ್ಳಿ. ಹೌದಾ?
ಓಕೆ ಓಕೆ, ಸುಳ್ಳು ಹೇಳಿದ್ದಾರೆ ಅಂತ ಹೇಳ್ತಿದ್ದೀರಾ. ಅದೊಂದು ವಿಡಿಯೋನ ಮತ್ತೆ ನಿಮ್ದು ಹಾಕ ಮಾಡಿದೀನಿ, ಇಲ್ಲ ವಿಡಿಯೋ ಮಾಡಿದೀನಿ, ನೀವು ಮಾಡಿದ್ದೀರಾ? ನೋಡಿಲ್ಲ? ಓಕೆ ಓಕೆ, ಮತ್ತೆ ಇನ್ನು ಏನೇನ್ ಮಾಡ್ಕೋಬೇಕು ಅನ್ಕೊಂಡಿದ್ದೀರಾ? ಇನ್ನು ಮೈ ಮೇಲೆ ಏನೇನ್ ಹೇಳ್ಕೋಬೇಕು ಅನ್ಕೊಂಡಿದ್ದೀರಾ? ಬೇಡ ಸರ್. ನೀನೇ ಖಾರದ ಪುಡಿ ಅಂತ ಹೇಳಿದ್ಯಲ್ಲ, ಅಲ್ಲ ಸರ್, ಹೋಗ್ಬಿಟ್ಟು ಯಶ್ ಅಣ್ಣಂದು ಬೆಂಗಳೂರಲ್ಲಿ ಪ್ರೆಸ್ಟೀಜ್ ಅಂತ ಅಪಾರ್ಟ್ಮೆಂಟ್ ಇದೆ, 8ನೇ ಅಪಾರ್ಟ್ಮೆಂಟ್ ಅಲ್ಲಿ ಅಣ್ಣ ಇದ್ದಾರೆ, ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಸಾರಿ ಕೇಳ್ಕೊಂಡ್ ಬಂದ್ಬಿಡಿ. ಹೌದಾ? ಮತ್ತೆ ಇಲ್ಲಾಂದ್ರೆ ನೀನಿದೀಯ? ನಾನಿಲ್ಲ, ನನ್ನಂತ 100 ಜನ ಇದ್ದಾರೆ, 1000 ಜನ, ಕೋಟಿ ಜನ. ಅವನೇನ್ ಮಾಡಿದ್ರು ಹಿಂದೆ ಹಾಕೊಂಡ್ ಬರ್ತೀರಿ, ನಿಮ್ಗೆ ಅವನ್ ಏನ್ ಮಾಡಿದ್ರು ಸರಿ ಅಲ್ವಾ? ಸರ್, ನನ್ನ ವೈಯಕ್ತಿಕವಾಗಿ ತಗೊಂಡ್ರೆ ನನ್ನ ಹೆಸರು ಪೂರ್ಣಪ್ರಜ್ಞ, ಶಿರಾಡ್ ತಾಲೂಕು, ತುಮಕೂರು ಡಿಸ್ಟಿಕ್, ಕಳಂಬೆಳ್ಳ ಹೋಬ್ಳಿ. ಅಣ್ಣನ ಮೇಲೆ ಪ್ರೀತಿ ಇರೋದ್ರಿಂದ, ಅಣ್ಣ ಮಾಡಿರೋ ಒಳ್ಳೆ ಕೆಲಸಗಳು ನನ್ನ ಮನಸ್ಸಲ್ಲಿ ಇರೋದ್ರಿಂದ ಅಪ್ಪ ಅಮ್ಮ ಇಟ್ಟಿಲ್ಲ, ನಾನು ಅದಕ್ಕೋಸ್ಕರ ನಾನೇ ಪೂರ್ಣಪ್ರಜ್ಞ ಯಶ್ ಅಂತ ಸೇರಿಸ್ಕೊಂಡಿದ್ದೀನಿ. ಹೌದು. ಸ್ವಾಮಿ ಅವ್ರು ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಅಭಿಮಾನಿಗಳಾಗಿ ನಾವೆಲ್ಲ ಕೆರೆ ಉಳಿಸಿದ್ರು, ಬಡವ್ರಿಗೆ ಮನೆ ಕಟ್ಸ್ಕೊಟ್ಟಿದ್ದಾರೆ, ನನಗ್ ಗೊತ್ತಿಲ್ಲ, ನಾನ್ ನೋಡಿರಂಗೆ. ಒಂದು ಹೆಣ್ಣು ಸುಮಲತಾ ಅಂಬರೀಷ್, ಒಂದು ಹೆಣ್ಣು ಅಂತ ಅವರಿಗೆ ಅಂಬರೀಷ್ ಅವರು ಹುಡುಗ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನ್ ಮಾಡಿದಾರೋ ಬಿಟ್ಟಿದ್ದಾರೋ ನಮಗ್ ಗೊತ್ತಿಲ್ಲ, ಬಿಸಿಲು ಮಳೆ ಅಂದಂಗೆ ಪ್ರಚಾರಕ್ ನಿಂತಿದ್ದಾರೆ ಒಂದು ಹೆಣ್ಣಿನ ಹಿಂದೆ. ಹೆಣ್ಣು ನಿಂದಕರು, ಹೆಣ್ಣು ನಿಂದಕರು ಅಂತ ನಮ್ಮನ್ನೆಲ್ಲ ಬೈತಿರಲ್ಲ, ಒಂದ್ ಹೆಣ್ಣಿಂದೆ ಅವ್ರು ನಿಂತಿದ್ದಾರೆ, ಹೌದಾ? ಹಿಂದೆ ನಿಂತಿದ್ದಾರೆ, ಹಿಂದೆನು ನಿಂತಿದ್ದಾರೆ, ಮುಂದೆನು ಮುಂದೆ ನಿಂತಿದ್ದಾರೆ. ನಿಂತಿದ್ದಾರೆ, ಆ ಮುಂದೆ ನಿಂತಿದ್ದಾರೆ. ಬಿಸಿಲು ಮಳೆ ಅಂದಂಗ ಅವ್ರ ಹೆಂಡತಿ ಮಕ್ಳುಗಳಿಗೆ ಅವ್ರ ಟೈಮ್ ಕೊಡ್ದಲ್ಲೇನೆ ಹೋಗಿ ಪಾಪ ಸುಮಲತಾ ಅಂಬರೀಷ್ನಿಗೆ ಪ್ರಚಾರ ಮಾಡಿದ್ದಾರೆ, ಕೆರೆ ಉಳಿಸಿದ್ದಾರೆ, ಬಡವ್ರಗಳಿಗೆಲ್ಲ ಮನೆ ಕಟ್ಕೊಟ್ಟಿದ್ದಾರೆ. ಪ್ರಚಾರ ಮಾಡೋದೆಲ್ಲ ಒಳ್ಳೆ ಕೆಲಸನಾ? ಅವ್ರು ಏನಂತ ಹೇಳಿದ್ದಾರೆ, ಅಣ್ಣ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಈಗ ಫಸ್ಟ್ ಅವ್ರದ್ದೆಲ್ಲ ಬೇಡ, ಅಹೋರಾತ್ರ ಸರ್ ನಮ್ಗೆ ಹೆಲ್ಪ್ ಮಾಡಿದ್ದಾರೆ, ಅಹೋರಾತ್ರ ಸರ್ ಒಂಚೂರು ನೀವು ಹೆಲ್ಪ್ ಮಾಡಿ ಅಂತ ಜನಗಳಲ್ಲಿ ಅದೊಂಥರ ಭಿಕ್ಷೆ ಇದ್ದಂಗೆ ಹೆಲ್ಪ್ ಎಲೆಕ್ಷನ್. ಅದು ಎಲೆಕ್ಷನ್ ಅನ್ನೋದು ಭಿಕ್ಷೆ ಇದ್ದಂಗ? ನಿಮ್ಗೂ ಗೊತ್ತಲ್ಲ ಸರ್, ಹೌದಾ? ನಾವೇನು ನಂಗೆ ಗೊತ್ತಿಲ್ಲಪ್ಪ. ಮನೆ ಮನೆ ಹತ್ರ ಹೋಗಿ ಹಣ ಓಟ್ ಹಾಕಿ, ಹಣ ಓಟ್ ಹಾಕಿ, ನಮ್ಮ ಪಕ್ಷಕ್ಕೊಂದು ಓಟ್ ಹಾಕಿ, ಯಾರಿಗೋಸ್ಕರ ಇವ್ರು ಬೇಡೋದ್ರಲ್ಲ, ಇಂತ ಪರಿಸ್ಥಿತಿನೋ ಏನು? ನಮಗ್ ಯಾರಾದ್ರೂ ಏನಾದ್ರೂ ಒಳ್ಳೇದ್ ಮಾಡಿದಾರೆ ಅಂದ್ರೆ ಅವ್ರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಪರಿಸ್ಥಿತಿಗೆ ಅವ್ರು ಅವ್ರ ಓಕೆ, ಹೆಂಡತಿ ನೀವೆಲ್ಲ ಮಕ್ಕಳನ್ನೆಲ್ಲ ಹೆಣ್ಣಿನಿಂದನೆ ಬಿಟ್ಕೊಂಡಿರೋ. ಮಾಡುವಾಗ ಅವನು ಕತ್ತೆ ಕಾಯ್ತಾ ಇದ್ದಾನ, ಮಾಡ್ಬೇಡ್ರು ಅಂತ ಹೇಳಕ್ಕೆ? ದೊಡ್ಡ ರೋಗ ಬಂದಿದೆಯ ಅವನಿಗೆ, ಇನ್ನು ದಡಾರ ಬಂದಿದೆಯೇನೋ, ರಕ್ತ ಭೇದಿ ಆಗ್ತಿದೆಯಾ ಅವನಿಗೆ? ಆಮೇಲೆ ಇನ್ನೊಂದು ಸ್ವಾಮಿ, ಅವ್ರ ಅಭಿಮಾನಿ ನಮ್ ತರ ಅಭಿಮಾನಿ ಯಾರ ಹೋಗಿ ಸೀಮೆಣ್ಣೆ ಒಯ್ದು ಬೆಂಕಿ ಇಕ್ಕೊಂಡು ನಮ್ಮ ಅಣ್ಣ ಬಂದಿಲ್ಲ ನಮ್ಮನ್ನ ನೋಡೋದಿಕ್ಕೆ ಅಂತ ಒಯ್ಕೊಂಡು ಬೆಂಕಿ ಇಕ್ಕೊಂಡಿರೋದಕ್ಕೆ ಅವ್ರ ಮನೆಯವ್ರಿಗೆ ಗೊತ್ತಾಗ್ದಂಗೆ ಹೋಗಿ ಆ ಟ್ರೀಟ್ಮೆಂಟ್ ಖರ್ಚೆಲ್ಲ ಇವ್ರು ನೋಡ್ಕೊಂಡಿದ್ದಾರೆ, ಅದನ್ನೆಲ್ಲೂ ಮೀಡಿಯಾದಲ್ಲಿ ಓಪನ್ ಮಾಡಿಲ್ಲ. ಈ ತರ ಸಿಗರೇಟ್ ಸೇದಿದ್ದಕ್ಕೆ KGF ಅಲ್ಲಿ. ಓಕೆ, KGF ಅಲ್ಲಿ ಸಿಗರೇಟ್ ಸೇದಿದ್ದಾರಲ್ವಾ, ಅಹೋರಾತ್ರ ವಸಸ್ KGF 2 Chapter 2 ಅಂತ ಒಂದ್ ಮಾಡಿ ಟೈಪ್ ಮಾಡಿ, ಒಂದ್ ವಿಡಿಯೋ ಬರುತ್ತೆ, ಆ ವಿಡಿಯೋ ನೋಡಿ, ಯಾರ ಹೆಂಗೆಂಗೆ ಏನೇನು ಅಂತ ನಿಮ್ದೆಲ್ಲ ಹೇಳಿದ್ದಾರೆ, ನೀವು ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡಿದ್ದೀರಾ, ನಾನು ಅದನ್ನು ಗಾಡಿ ಹೇಳಿದ್ದಾರೆ. ಓಡಿಸೋದೇ ಇಲ್ವಲ್ಲ ನಾನು. ಆಮೇಲೆ ನಾನು ಒಂದು ಸಿನಿಮಾ ಥಿಯೇಟರ್ಗೆ ಹೋಗಿದ್ದೆ, ಅಹೋರಾತ್ರನೇ ಬಿಟ್ರೆ ಯಾರು ಇಲ್ಲ ಅಂತ ಪಿಕ್ಚರ್ ಅದು ಅಂತೀರಾ, ಯಾರ್ದು ಯಾವ್ದು ಪಿಕ್ಚರ್ ನೋಡಕ್ ಹೋಗಿದ್ರಿ ಸ್ವಾಮಿ ನೀವು? ಮುಂದೆ ಅವನೇ ರೀ ತುಂಬಿ ತುಳ್ಕಾಡ್ತಾ ಇದ್ದೆ, ಯಾವ್ದು ದುಬೈ, ಚಿನ್ನ ಚಿನ್ನ ಜಾಸ್ತಿ ಇರೋದೇ ಚಿನ್ನ ಹಾಫ್ ರೇಟಿಗೆ ಸಿಗದೆ ಚಿನ್ನ ದುಬೈಯಲ್ಲಿ, ಅಂತ ದುಬೈನಲ್ಲೇ ಅಭಿಮಾನಿಗಳಿದ್ದಾರೆ, ಇನ್ ನಮ್ ಇಂಡಿಯಾದಲ್ಲಿ ಇಲ್ವಾ? ಅವನ ಮುಖಕ್ಕೆ ಅಭಿಮಾನಿಗಳು ಬೇರೆ ಇದಾರ? ಅಬ್ಬಾ, ನನ್ನ ರಾಜ್ಯ ನನ್ನ ಮನೆ ಅಂತ ಹೇಳ್ತಿಯಲ್ಲ ಸ್ವಾಮಿ ನೀನು, ಈಗ ಬಂದಿರದೆಲ್ಲ ಅಡ್ರೆಸ್ ಪಡ್ರಸ್ ಎಲ್ಲ ತಿಳ್ಕಂತಿಯಲ್ಲ, ನೀನ್ ಹೇಳಪ್ಪ ನಿನ್ ರಾಜ್ಯ ಅಂತ್ಯ, ನಿನಗೆ ಫೋನ್ ಮಾಡಿದ್ರೆ ನಿಮಗೆ ನೀವು ಕರೆ ಮಾಡಿದ್ರೆ ಚಂದಾದಾರರು ಬಿಜಿ ಆಗಿದ್ದಾರೆ ಅಂತಾನೆ ಬರಲ್ಲ, ಹಿಂದಿಯಲ್ಲಿ ಬರುತ್ತೆ. ಯಾಕಪ್ಪ ಹೌದಾ? ನೀನ ಹಿಂದಿ ಏನದು? ಹಿಂದಿ ರಾಷ್ಟ್ರೀಯ ಭಾಷೆ ಮತ್ತಿನ್ನೇನು? ವಿದೇಶದಲ್ಲ ಇದ್ದೀನಿ. ಅಲ್ಲ ಅಲ್ಲ, ಕನ್ನಡದಲ್ಲಿ ಮಾಡ್ಬೇಕಲ್ಲ, ನೀವು ಕರೆ ಮಾಡಿದ ಚಂದಾದಾರರ ನಂಬರ್ ಸ್ವಿಚ್ ಆಫ್ ಬರುತ್ತಿದೆ, ಏನ್ ವ್ಯಾಪ್ತಿ ಮಾಡ್ಬೇಕು ಕನ್ನಡದಲ್ಲಿ? ಪ್ರದೇಶದ ಏನ್ ಮಾಡ್ಬೇಕು ಕನ್ನಡದಲ್ಲಿ? ಕನ್ನಡದಲ್ಲಿ ಬರಂಗ್ ಮಾಡ್ಕೊ. ಏನು? ಆಮೇಲೆ ಅಹೋರಾತ್ರ ಅಂತ ಹೊಡೆದು ಗೂಗಲ್ ಆಗಿ ಲೊಕೇಶನ್ ಚೆಕ್ ಮಾಡಿದ್ರೆ ಬೇರೆ ಎಲ್ಲೋ ಕಡೆ ಲೊಕೇಶನ್ ತೋರಿಸುತ್ತೆ, ನೀವಿರೋ ಪ್ರೆಸೆಂಟ್ ಲೊಕೇಶನ್ ಲೊಕೇಶನ್ಗೆ ಅಂದ್ರೆ ಹಾಕಲ್ಲ. ಕನ್ನಡದಲ್ಲಿ ಏನು? ಲೊಕೇಶನ್ ಅಂದ್ರೆ ಕನ್ನಡದಲ್ಲಿ ಏನಂತಾರೋ? ನೀವಿರ ಅಂತ ಜಾಗ, ಓಕೆ. ಹಂಗ ಹೇಳಕ್ ಏನ್ ದೊಡ್ಡ ರೋಗ ಬಂದಿತ್ತ ನಿಂಗೆ? ಲೊಕೇಶನ್ ನೀವು ಅಂತ ಯಾಕು ಅಂದೆ ಇಂಗ್ಲಿಷ್ ಅಲ್ಲಿ? ಗೂಗಲ್ ಅಂತೆ ಕನ್ನಡದಲ್ಲಿ ಏನಂತಾರ ಗೂಗಲ್ಗೆ? ಸ್ವಾಮಿ ನಿಮ್ಮಷ್ಟು ನಾವು ತಿಳ್ಕೊಂಡಿಲ್ಲ ಸ್ವಾಮಿ, ತಿಳ್ಕೊಂಡಿಲ್ದೆ ಆದ್ರೆ ಏನು ಎಗರ್ಲಾಡಕ್ಕ ಮಾತಾಡ್ತೀಯಾ?
ಅಲ್ಲ ನೀವು ಅಣ್ಣನ ಬಗ್ಗೆ ನಿನಗೂ ಅವನ ತರ ದಡಾರ ಬಂದಿದೀನ, ರಕ್ತ ಭೇದಿ ಆಗ್ತಿದ್ಯಾ, ಯಾಕೆ ಹಂಗಾಡ್ತಿದ್ಯಾ? ಈಗ ಆಗ್ತಿದೆ ತೋರಿಸ್ತೀಯಾ? ಏನ್ ತೋರ್ಸೋದು, ನೀವೆಲ್ಲ ರಕ್ತ ಕಕ್ಕೊಂಡು ಪ್ರಕೃತಿಗೆ ವಿರುದ್ಧ ಆಗಿದ್ದಕ್ಕೆ ನಿಮ್ಗೆ ಇನ್ನು ಏನೇನಾಗುತ್ತೋ ನೋಡು. ಏನು ಅವಾಗಿಂದ ಬೌ 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 ಅಂತಾನೆ ಬೊಗಳ್ತಾ ಇದೆಯಲ್ಲೋ. ಅಲ್ಲಲೇ ಸಿಗರೆಟ್ ಪ್ಯಾಕ್ ಮೇಲೆ ಬಂದಿತ್ತು ಸ್ವಾಮಿ. ಏನು ಏನ್ ಹಂಗೆ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗೂ ಸಿಗರೆಟ್ ಸೇತ್ಕೊಂಡು ಸತ್ತೋಗಿದಾನೆ ಅವನು, ಕಡೆಗ್ ನೆಗೆದು ಬಿದ್ದು ಸತ್ತೋಗ್ತಾನೆ ಆ ಪಿಕ್ಚರ್ ಅಲ್ಲಿ. ಇನ್ನೇನು KGF 3 ನೋಡೋಗ್ರಿ, ಇನ್ನ 8 ವರ್ಷ ಎಲ್ಲಿ KGF 3? ಮತ್ತೆ ಬದುಕಿ ಬರ್ತಾನ, ಮತ್ತೆ ಹುಟ್ಟಿ ಬರ್ತಾನ? ಅವ್ರ ಆಲೇನೆ ಬದುಕಿ ಬಂದಿರ್ತಾರೆ, ಸಬ್ಮೇರಿನ್ ಇಂದ ತಪ್ಪಿಸ್ಕೊಂತಾರೆ. ಆ ಮುಖ ಪೊಲೀಸ್ ಸ್ಟೇಷನ್ ನ ಅವನು ಡಬಲ್ ಡಮಾರ್ ಅಂತ ಸುಟ್ಟು ಬಿಡ್ತಾನೆ. ಅಲ್ಲಿವರೆಗೂ ಪೊಲೀಸ್ ಅವರು ಕೈಗೆ ಏನ್ ಕಟ್ಕೊಂಡಿರ್ತಾರೆ, ಇವನು ಷಂಡ ನಾಮರ್ದ, ಅದ್ರಲ್ಲಿ ಬೆಂಕಿ ಸಿಗರೇಟ್ ಹಚ್ಕೋತಾನ. ಜನ ಟೀ ಹಾಕೋ ಹುಡುಕ ಇರ್ತಾನೆ, ಎಷ್ಟೋ ಜನ ಕೆಲಸದವ್ರು ಇರ್ತಾರೆ. ಆ ಪೊಲೀಸ್ ಸ್ಟೇಷನ್ ಸುಟ್ಟ ಹಾಕ್ಬಿಟ್ಟು ಅದ್ರಲ್ಲಿ ಇವನು ಸಿಗರೇಟ್ ಹಚ್ಕೋತಾನ, ಸರ್ವನಾಶ ಆಗೋಗ್ತಾನೆ ಹಂಗೆಲ್ಲ ಮಾಡಿದ್ರೆ. ಪೊಲೀಸ್ ಅವ್ರು ಇರೋದೇ ನಮ್ ದೇಶಕ್ಕೋಸ್ಕರ, ಆ ಪೊಲೀಸ್ ಸ್ಟೇಷನ್ ಸುಟ್ಟು ಬಿಡ್ತಾನ ಅವನು. ಅಲ್ಲಿವರೆಗೂ ಎಲ್ಲರೂ ಕೈ ಕಟ್ಕೊಂಡು, ಅವನೊಬ್ಬ ಅವನು ಪ್ರಶಾಂತ್ ನೀಲ್, ಅವನೊಬ್ಬ ಷಂಡ, ಅವನಿಗೆ ಡೈರೆಕ್ಷನ್ ಮಾಡಿರೋದ್ರಲ್ಲಿ ಇವನ್ ಕಿತ್ಲಾಡ್ಕೊಂಡಿರೋದು ಇವನೊಬ್ಬ. ಇವ ರಕ್ತ ಭೇದಿ ಇವನು, ಥೂ ದಡಾರದ ರೋಗಿಷ್ಟ ಇವನು, ಕುಷ್ಠ ರೋಗಿಷ್ಟ ಇವನು, ಅಸಹ್ಯದವನು. ಯಾರ ಬಗ್ಗೆ ಮಾತಾಡ್ತೀರಿ? ಪ್ರಶಾಂತ್ ನೀಲ್ ಬಗ್ಗೆ ಮಾತಾಡ್ಬೇಡಿ ನೀವು. ಅವನೊಬ್ಬ ಷಂಡ, ಅವನು ಪೊಲೀಸ್ ಸ್ಟೇಷನ್ ಸುಟ್ಟು ಬಿಡ್ತಾನಂತೆ. ಪೊಲೀಸ್ ಅವರೆಲ್ಲ ಸುಮ್ನೆ ಡಮ್ಮಿಗಳಂತೆ, ಜೀಪ್ಗಳೆಲ್ಲ ಮೇಲೆ ಹಾರ್ ಬಿಡುತ್ತಂತೆ. ಮತ್ತೆ ಆ ಗನ್ ಅಲ್ಲಿ ಒಂದು ಸಿಗರೆಟ್ ಹಚ್ಕೋತಾನಂತೆ. ಆಹಾ, ಯುವಕರನ್ನ ಹೆಂಗ್ ದಾರಿ ತಪ್ಪಿಸ್ತಾ ಇದಾರ ಶೆಂಟ್ರು. ಅದು ಇರೋದೇನ್ ಗೊತ್ತೇನಪ್ಪ, ಡೈರೆಕ್ಟರ್ ಹೇಳ್ದಂಗೆ ಇವರು ಪಾತ್ರದಾಳಿಗಳು ಕುಣಿತಾರೆ. ವಾ, ಆ ಡೈರೆಕ್ಟರ್ ಹೇಳ್ದಂಗ್ ಕುಣಿಯೋನು, ಇವನ್ಯಾವ ಕೆರೆ ಹುಳಿತಿಸಿದನೋ, ಇವನ್ಯಾವ ಶಂಡನೋ ಇವನು, ಅಲ್ಯಾವ್ದ ಜಮೀನ್ ತಗೊಂಡು ರೈತರು ಉಳದಂಗೆ ಉಳದ ಭೂಮಿನ ಮಾಡಿಟ್ಟವನ್ನೇ ಬಂದಿರೋ ದುಡ್ಡಲ್ಲಿ ಇವನ್ಯಾವನ ಇವನು, ಸುತ್ತಮುತ್ತಲ ರೈತರಿಗೆಲ್ಲ ತೊಂದರೆ ಮಾಡ್ಕೊಂಡು ಬದುಕ್ತಾ ಇದ್ದಾನೆ ಇವನ್ಯಾವನ ಇವನು. ಇವನ್ ಯಾರಿಗೋ ಭಿಕ್ಷೆ ಬೇಡದಂತೆ ಇವನ್ ಹೀರೋನಂತೆ, ಯಾವ ಸೀಮೆ ಹೀರೋನೋ ಇವನು. ಏನ್ ಮಾತಾಡೋದು, ರೆಕಾರ್ಡ್ ಮಾಡ್ಕೋ. ಮಾಡೋದಿಲ್ಲ, ಮಾಡ್ಬಿಟ್ಟು ಇಲ್ಲಿ ಜನಕ್ಕೆ ತೊಂದ್ರೆ ಮಾಡ್ಬಿಟ್ಟು, ರೋಗಗಳು ಬರಂಗ್ ಮಾಡ್ಬಿಟ್ಟು ಯಾರಿಗೋ ರೆಕಾರ್ಡ್ ಮಾಡೋದು, ಫೇಸ್ಬುಕ್ ಹಾಕೋದು, ಅಷ್ಟೇ ತಾನೇ ನಿನ್ ಕೆಲ್ಸ? ಅಯ್ಯೋ ಎಂತ ಶಂಡ, ನೀನ್ ಇವತ್ತು ಹತ್ಯಾ ಪ್ರಯತ್ನಕ್ಕೆ ಕೈ ಹಾಕಿದೀಯ, ಅದೇನ್ ಮಾಡ್ತೀಯ ಮಾಡ್ಕೋ, ಹೋಗ್ ಇಡು. ಓಕೆ, ಬಾಯ್, ಹ್ಯಾಪಿ ಜರ್ನಿ.